ಶುಭೋದಯ ಸ್ನೇಹಿತರೆ, ಜೀವನ ಇರುವುದೇ ಎರಡು ದಿನ. ಒಂದು ದಿನ ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಒಂದು ಕಪ್ಪೆ ಮರ ಹತ್ತಲು ಹೋಗುತ್ತಿತ್ತು. ಆದರೆ ಉಳಿದ ನೂರಾರು ಕಪ್ಪೆಗಳು ನಿನ್ನ ಕೈಲಿ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಬೇಡ, ಹಿಂದಕ್ಕೆ ಬಾ, ಹತ್ತಬೇಡ ಎಂದು ಕೂಗುತ್ತಿದ್ದವು. ಆದರೂ ಬಿಡದ ಆ ಕಪ್ಪೆ ಮರ ಹತ್ತಿಯೇ ಬಿಟ್ಟು ವಿಜಯದ ಕೇಕೆಯನ್ನು ಹಾಕಿತು. ಕಾರಣ ಇಷ್ಟೆ, ಅದು ಕಿವಿ ಕೇಳಿಸದ ಕಪ್ಪೆಯಾಗಿತ್ತು. ಅದು ಉಳಿದ ಕಪ್ಪೆಗಳು ಕೂಗುವಾಗ ನನಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ, ನನಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ತಿಳಿದಿತ್ತು. ಅರ್ಥ ಇಷ್ಟೇ, ಸಾಧನೆ ಮಾಡಲು ಹೊರಟಾಗ ಕಿವಿ ಕಿವುಡನಾಗಿ ಮಾಡಿಕೊಳ್ಳಬೇಕು. ನಿಮ್ಮನ್ನು ಹೀಯಾಳಿಸುವವರ ಮಾತನ್ನು ನಿಮಗೆ ಕೊಡುತ್ತಿರುವ ಪ್ರೋತ್ಸಾಹ ಎಂದುಕೊಳ್ಳಿ, ಮತ್ತು ನಿಮ್ಮ ಗುರಿಯನ್ನು ನೀವೇ ತಲುಪುತ್ತೀರಿ. ಅಳುತ್ತಾ ಭೂಮಿಗೆ ಬಂದ ನೀನು, ನಿನ್ನ ಸಾವಿಗೆ ಜಗತ್ತೇ ಅಳುವಂತೆ ಏನಾದರೂ ಸಾಧಿಸು. ಸಾಧಕನಿಗೆ ಸಾವಿರಬಹುದು, ಆದರೆ ಸಾಧನೆಗೆ ಸಾವಿಲ್ಲ. ಜೀವನದಲ್ಲಿ ಇಬ್ಬರು ಸ್ನೇಹಿತರನ್ನು ಸಂಪಾದಿಸಿ. ಒಬ್ಬ ಶ್ರೀಕೃಷ್ಣ ಪರಮಾತ್ಮನಂತೆ ಹೋರಾಡುವುದಿಲ್ಲ, ಆದರೂ ನಿಮ್ಮನ್ನು ಗೆಲ್ಲಿಸುತ್ತಾನೆ. ಇನ್ನೊಬ್ಬ ಕರ್ಣನಂತೆ, ನೀವು ಸೋಲುತ್ತೀರಾ ಎಂದು ಗೊತ್ತಿದ್ದರೂ ಕೂಡ ನಿಮಗಾಗಿ ಹೋರಾಡುತ್ತಾನೆ. ವಾಸ್ತವವನ್ನು ಒಪ್ಪಿಕೊಂಡು ಮುಂದೆ ನಡೆದುಕೊಂಡು ಹೋಗು. ಇಲ್ಲಿ ಎಲ್ಲದರಲ್ಲೂ ಕೂಡ ಮುಖವಾಡದ ಬದುಕೇ ಕಾಣುತ್ತದೆ. ಮಕ್ಕಳನ್ನು ಅತಿಯಾಗಿ ಮುದ್ದು ಮಾಡಬೇಡಿ, ಹಾಗೆ ಮುದ್ದು ಮಾಡಿ ಹಾಳು ಮಾಡಬೇಡಿ. ಸಣ್ಣ ವಯಸ್ಸಿನಲ್ಲಿಯೇ ಅವರಿಗೆ ಕಷ್ಟ ಸುಖಗಳ ಪರಿಚಯವನ್ನು ಮಾಡಿಕೊಡಿ. ಅದನ್ನು ಎದುರಿಸುವ ಶಕ್ತಿಯನ್ನು ಹಾಗೂ ಯುಕ್ತಿಯನ್ನು ಕಲಿಸಿಕೊಡಿ. ಭಗವದ್ಗೀತೆಯನ್ನು ಕೋರ್ಟ್ಗಳಲ್ಲಿ ಶಪಥ ವಿಧಿಗೆ ಉಪಯೋಗಿಸುತ್ತಾರೆ, ಇದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಭಗವದ್ಗೀತೆಯನ್ನು ಶಾಲೆಗಳಲ್ಲಿ ಕಲಿಸುವುದಿಲ್ಲ, ಕಲಿಸಿದ್ದರೆ ಕೋರ್ಟ್ಗೆ ಹೋಗುವ ಅಗತ್ಯವೇ ಬರುತ್ತಿರಲಿಲ್ಲ ಅಲ್ಲವೇ. ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಭೂಮಿಯೂ ನಮ್ಮದಲ್ಲ, ಈ ಪ್ರಕೃತಿಯೂ ಕೂಡ ನಮ್ಮದಲ್ಲ. ಆದರೆ ನಮ್ಮದು ಅಂತ ನಮ್ಮ ಜೊತೆ ಇರುವುದು, ಉಳಿಯೋದು ಕೇವಲ ನಂಬಿಕೆ ಮತ್ತು ಒಳ್ಳೆಯ ಸ್ನೇಹ ಮಾತ್ರ. ದೀಪ ನಿಮಗೆ ಕತ್ತಲಿನಲ್ಲಿ ದಾರಿ ತೋರಿಸಿದಾಗ ಅದು ನಿಮ್ಮ ಮಿತ್ರನಂತೆ, ಆದರೆ ಅದೇ ಬೆಂಕಿಯಾಗಿ ನಿಮ್ಮ ಮೇಲೆ ಆವರಿಸಿದರೆ ಆವಾಗ ಅದು ನಿಮ್ಮ ಶತ್ರುವಂತೆ. ಜನರು ಕೂಡ ಇದೇ ರೀತಿ, ಮಿತ್ರರೇ ಕೆಲವೊಮ್ಮೆ ನಿಮ್ಮ ಶತ್ರುಗಳು ಆಗಬಹುದು. ದೇವರು ಸಾಧನೆ ಮಾಡೋ ತಾಕತ್ತು ಇರೋರನ್ನ ಬಡವರ ಮನೆಯಲ್ಲಿ ಹುಟ್ಟಿಸ್ತಾನೆ, ಏನೂ ಮಾಡಕ್ಕೆ ಆಗದೇ ಇರೋರ್ನ ಶ್ರೀಮಂತರ ಮನೆಯಲ್ಲಿ ಮಕ್ಕಳಾಗಿ ಹುಟ್ಟಲಿ ಎಂದು ಅವನ ಅಭಿಪ್ರಾಯದಿಂದ ಹುಟ್ಟಿಸುತ್ತಾನೋ ಏನೋ ಗೊತ್ತಿಲ್ಲ. ಏಕೆ ಈ ಮಾತನ್ನು ಹೇಳುತ್ತಿದ್ದೇನೆ ಎಂದರೆ, ಸಾಧನೆ ಮಾಡಿರುವವರೆಲ್ಲರೂ ಕೂಡ ಬಡತನದಲ್ಲಿ ಬೆಂದು ನೊಂದು ಸಾಧಿಸಿದವರೇ. ಅಂದರೆ ಕಷ್ಟ ಸುಖಗಳ ಅರಿವು ಅವರಿಗೆ ಖಂಡಿತ ಇರುತ್ತದೆ. ನಿನ್ನ ಬಳಿ ಇರುವ ಸಕಲವೂ ಹಾಗೂ ನಿನಗೆ ದೊರೆಯಬೇಕಾದ ಸಕಲವೂ ಋಣ ಇರುವವರೆಗೂ ಮಾತ್ರ ನಿನ್ನದು. ಬೆಟ್ಟದಷ್ಟು ಪ್ರೀತಿಯನ್ನು ನಿನಗೆ ನಾನು ನೀಡಿದೆ, ಎಲ್ಲರಂತೆ ನೀನು ಕೂಡ ನನಗೆ ಮೋಸ ಮಾಡಿದೆ. ಈ ನೋವಿಗೆ ನೀನೇ ಹೊಣೆಯಲ್ಲವೇ ದೇವರೇ? ನಾವು ದೇವರಿಗೆ ಕೆಲವೊಮ್ಮೆ, ನಾನು ನಿನ್ನನ್ನು ನಂಬಿದರೂ ನೀನು ನನಗೆ ಮೋಸ ಮಾಡಿದೆ ದೇವರಿ ಎಂದು ಅವನನ್ನು ಬೈಯುತ್ತೇವೆ. ಆದರೆ ಅವನು ಮೂಲತಃ ನಮಗೆ ಮೋಸ ಮಾಡಿರುವುದಿಲ್ಲ, ಅದರಿಂದ ಎಚ್ಚೆತ್ತುಕೊಳ್ಳಬೇಕು ಎಂದು ಪಾಠ ಕಲಿಸಿರುತ್ತಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೆ. ಕೊಟ್ಟ ಕೆಲಸವನ್ನು ಎಷ್ಟು ಬೇಗ ಮುಗಿಸಿದೆ ಎಂಬುದಕ್ಕಿಂತ ನಿನ್ನ ಸಾಮರ್ಥ್ಯ ನಿರ್ಧಾರವಾಗುವುದಿಲ್ಲ. ಬೇರೆಯವರಿಗಿಂತ ಎಷ್ಟು ವಿಭಿನ್ನವಾಗಿ ನೀನು ನಿನ್ನ ಕೆಲಸವನ್ನು ಮುಗಿಸಿದೆ ಹಾಗೂ ನಿನ್ನ ಸಾಮರ್ಥ್ಯ ಏನು ಎಂದು ತಿಳಿಯುತ್ತದೆ. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದುಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲು ಆಗುವುದಿಲ್ಲ. ಸಾವಿರ ಸಲ ಸೋತಾಗಿದೆ, ಅದು ನನ್ನ ಸೋಲಲ್ಲ, ಕಲಿಕೆಯ ಹಾದಿಗಳು ಹಾಗೂ ಸಾವಿರ ಪಾಠಗಳು. ಕಷ್ಟ ಅಂತ ಬಂದಾಗ ಯಾರು ಸಹಾಯ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ಅವರ ರೂಪದಲ್ಲಿ ಬಂದು ಸಹಾಯ ಮಾಡುವುದು ಮಾತ್ರ ನೀನೇ ಶ್ರೀಕೃಷ್ಣ ಪರಮಾತ್ಮ, ಅದು ನನಗೆ ಚೆನ್ನಾಗಿ ಗೊತ್ತಿದೆ.
ಬೆಲೆಯಿಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದೇ ಅಕ್ಷರದ ವ್ಯತ್ಯಾಸವಿದೆ. ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿ ಕ್ಷಣವೂ ಕೊಲ್ಲುತ್ತದೆ. ಜೀವನದಲ್ಲಿ ನಮಗೆ ಅರ್ಥ ಮಾಡಿಸುವವರೇ ಸಿಗಿಸುತ್ತಾರೆ ಆ ಕೃಷ್ಣ ಪರಮಾತ್ಮ. ಹೊರತು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಇರುವವರು ತುಂಬ ಕಡಿಮೆ ಸಿಗುವುದು. ಅಂಥ ವ್ಯಕ್ತಿ ನಿಮಗೇನಾದರೂ ಸಿಕ್ಕಿದ್ದರೆ ನೀವು ನಿಜಕ್ಕೂ ಅದೃಷ್ಟವಂತರು. ನಾವು ಯಾವಾಗಲೂ ಮಾಡುವ ದೊಡ್ಡ ತಪ್ಪು ಏನೆಂದರೆ ಎಲ್ಲರನ್ನೂ ನಮ್ಮವರೆಂದು ನಂಬಿಬಿಡುತ್ತೇವೆ. ಹಾಗೆ ನಂಬಿ ಅವರಿಂದಲೇ ಮೋಸ ಹೋಗುತ್ತೇವೆ. ತಪ್ಪಿದ್ದರೆ ತಲೆಬಾಗಿ, ಇಲ್ಲದಿದ್ದರೆ ಎಂದಿಗೂ ತಲೆಬಾಗಬೇಡಿ. ಏಕೆಂದರೆ ವ್ಯಕ್ತಿತ್ವ ಹಾಗೂ ಸ್ವಾಭಿಮಾನ ಎಲ್ಲಕ್ಕಿಂತ ದೊಡ್ಡದು. ಕೆಸರು ನೀರಿನಲ್ಲಿ ಶುದ್ಧ ನೀರು ತೆಗೆಯಲು ಕಷ್ಟಪಡಬೇಕಾಗಿಲ್ಲ. ಸ್ವಲ್ಪ ತಾಳ್ಮೆ ವಹಿಸಿದರೆ ಕೆಸರು ಅಡಿ ನಿಂತು ಶುದ್ಧ ನೀರು ಮೇಲೆ ಬಂದೇ ಬರುತ್ತದೆ. ಹಾಗೆಯೇ ನಮ್ಮ ಕಷ್ಟಗಳು ಕೂಡ, ಹಾಗೆಯೇ ಅವಮಾನಗಳೂ ಕೂಡ. ಅವಮಾನ ಕಷ್ಟಗಳು ಬಂದಾಗ ಸ್ವಲ್ಪ ತಾಳ್ಮೆ ವಹಿಸಿದರೆ ಎಲ್ಲವೂ ದೂರವಾಗಿ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ಸಮಯದ ಅಭಾವ ಕಡಿಮೆ ಇದೆ, ಕಳೆದು ಹೋದ ಸಮಯವು ಹೆಚ್ಚಿದೆ. ಕಳೆದು ಹೋದ ಸಮಯದ ಮೌಲ್ಯವನ್ನು ಈಗಲಾದರೂ ತಿಳಿದುಕೋ. ಕೆಲವರಿಗೆ ಸೂರ್ಯ ಬಿಸಿಲು ಎನಿಸುತ್ತಾನೆ, ಇನ್ನು ಕೆಲವರಿಗೆ ಬೆಳಕು ಅನ್ನಿಸುತ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನಿಸಿದರೆ ಇನ್ನು ಕೆಲವರಿಗೆ ಕೆಟ್ಟವರು ಅನಿಸುತ್ತೇವೆ. ಯಾವತ್ತೂ ನಮ್ಮ ಯೋಚನೆಯಂತೆ ಬದುಕಬೇಕು, ಜನರ ಯೋಚನೆಯಂತೆ ಅಲ್ಲ. ನಿಮ್ಮಿಂದ ಲಾಭವಿದೆ ಎಂದಾದರೆ ಶತ್ರುವು ಕೂಡ ಮಿತ್ರನಾಗುತ್ತಾನೆ. ಅದೇ ನಿಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರನೂ ಕೂಡ ಶತ್ರುವಾಗುತ್ತಾನೆ. ನಮ್ಮ ಜೊತೆ ಯಾರೂ ನಿಲ್ಲದಿದ್ದಾಗ ನಿರಾಸೆ ಮಾಡಿಕೊಳ್ಳಬೇಡಿ. ಆ ಕೆಲಸವನ್ನು ನಾವೊಬ್ಬರೇ ಮಾಡಬಲ್ಲೆವು ಎಂಬ ಪಾಠ ಕಲಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಹೇಳೋಣ. ಜೀವನದಲ್ಲಿ ಸೋತ ವ್ಯಕ್ತಿಯಲ್ಲಿ ಅಹಂಕಾರ ಇರುವುದಿಲ್ಲ, ಬದಲಾಗಿ ಅನುಭವವಿರುತ್ತದೆ. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವೇ ಇಲ್ಲ. ಸಮಯಕ್ಕೆ ತುಂಬ ಮೌಲ್ಯವಿದೆ, ಏಕೆಂದರೆ ಅದು ಯಾರಿಗೂ ಕಾಯುವುದಿಲ್ಲ. ಕಾಲಕ್ಕೆ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಸೋಲುವುದು ನಾವೇ, ಕಾಲವಂತೂ ಅಲ್ಲವೇ ಅಲ್ಲ. ಯಾವ ಮನುಷ್ಯನು ಮತ್ತೊಬ್ಬರ ದುಃಖ ಹಾಗೂ ಕಷ್ಟಗಳಲ್ಲಿ ಭಾಗಿಯಾಗುತ್ತಾನೋ ಅಂತಹ ಮನುಷ್ಯನ ದುಃಖವನ್ನು ಸ್ವಯಂ ಭಗವಂತನೇ ಸ್ವೀಕರಿಸುತ್ತಾನೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರಿ, ಇರೋದಕ್ಕೆ ಕಲಿಯಿರಿ. ಯಾಕಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಸಮಯವಲ್ಲ. ಜೀವನದಲ್ಲಿ ನಿಮಗೆ ಇತರರ ಜನರ ಸಹಾಯ ಬೇಕಾದ ಸಮಯ ಬಂದೇ ಬರುತ್ತದೆ. ಮತ್ತೆ ಅವರು ನಿಮಗೆ ಸಹಾಯ ಮಾಡಲು ಸಿದ್ಧವಾಗಿಯೂ ಇರುತ್ತಾರೆ. ಆದರೆ ನಿಮ್ಮ ಕೆಟ್ಟ ನಡವಳಿಕೆ ಮತ್ತು ಕೆಟ್ಟ ಅಭ್ಯಾಸಗಳಿಂದ ನಿಮಗೆ ಸಹಾಯ ಮಾಡಲು ಹಿಂಜರಿಯುತ್ತಾರೆ. ಜವಾಬ್ದಾರಿಗಳು ಗಣನೀಯವಾಗಿ ಏರುತ್ತಾ ಹೋದಂತೆ ಕಂಡಂತಹ ಕನಸುಗಳೆಲ್ಲವೂ ಮೌನವಾಗಿ ಇಳಿಮುಖವಾಗುತ್ತಾ ಹೋಗುತ್ತದೆ. ಯಾವಾಗ ನಿಮ್ಮಲ್ಲಿರುವ ನಾನು ಎಂಬ ಅಹಂ ನಿಮ್ಮನ್ನು ಬಿಟ್ಟು ಹೋಗುವುದೋ ಅಂದು ನೀವು ನಿಜವಾಗಿಯೂ ಮೋಕ್ಷಕ್ಕೆ ಅರ್ಹರಾಗುತ್ತೀರಿ. ದೇವರು ನಮಗೆ ಏನು ಕೊಟ್ಟಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಕೊಟ್ಟಿರುವುದನ್ನು ನಾವು ಹೇಗೆ ಬಳಸಿಕೊಂಡಿದ್ದೇವೆ ಎನ್ನುವುದೇ ಮುಖ್ಯ. ಕಣ್ಣೀರೇ ನನ್ನ ಆತ್ಮೀಯ ಗೆಳೆಯ, ಏಕೆಂದರೆ ನನ್ನ ನೋವು ಅರ್ಥ ಆದ ತಕ್ಷಣ ಬಂದು ಸಮಾಧಾನ ಮಾಡುತ್ತದೆ. ಆದಷ್ಟು ಕಣ್ಣೀರು ಹಾಕುವುದನ್ನು ಕಡಿಮೆ ಮಾಡಿ. ನಿಮಗೆ ಎಷ್ಟೇ ನೋವಾಗಿರಲಿ, ಎಷ್ಟೇ ಅವಮಾನಗಳು ಆಗಿರಲಿ, ಅಳುವುದೊಂದೇ ಪರಿಹಾರವಲ್ಲ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಿಮ್ಮ ಧ್ಯಾನವನ್ನು ದೃಢೀಕರಿಸಿ. ನಿಮ್ಮ ಅಳುವಿಗೆ, ನಿಮ್ಮ ನೋವಿಗೆ ಅವನು ಸಾಂತ್ವನ ಹೇಳಲು ಯಾವುದಾದರೂ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ. ಅಳುವುದಾದರೆ ಶ್ರೀಕೃಷ್ಣನಿಗಾಗಿ ಅಳಿ, ಅಂದರೆ ನನ್ನನ್ನು ಕಾಪಾಡು ತಂದೆ, ನನ್ನ ಒಳ್ಳೆಯತನ ನಿನಗೆ ಗೊತ್ತಿದ್ದರೂ ನನಗೆ ಏಕೆ ಪದೇ ಪದೇ ಅವಮಾನ ನೋವು ಆಗುತ್ತಿದೆ ಎಂದು ಅವನಲ್ಲಿ ಪ್ರಶ್ನೆ ಮಾಡಿ ಅಳಿ. ಯಾರೋ ಬೇರೆಯವರಿಗಾಗಿ ನಿಮ್ಮ ಕಣ್ಣೀರನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.